ಫ್ರೆಂಡ್ಸ್, ಇವಾಗ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ, ಆಂಧ್ರ ಪ್ರದೇಶ ಹೇಳಿದ್ನಲ್ಲ. ಸೊ ಇವಾಗ ಟೈಮ್ 4:00 ಆಗಿದೆ. ಅಮ್ಮನವ್ರಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದು ಸಜ್ಜೆ ಅಂತಾರಲ್ಲ, ಸಜ್ಜೆ ಸಜ್ಜಿಗೆ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಸೊ ಅದರದು ಗಿಡ ಸಜ್ಜೆ ರೊಟ್ಟಿ ಇದೆ. ಮತ್ತೆ ಅಲ್ಲಿ ಮುಂದೆ ಏನು ಜೋಳ ಹಾಕಿದ್ದಾರೆ, ಮತ್ತೆ ಅಲ್ಸಂಡೆ ಕಾಳು, ಸೊ ಈ ಥರದ್ದೆಲ್ಲ ಹಾಕಿದ್ದಾರೆ. ಸೊ ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಜಮೀನು ತೋರಿಸೋಣ, ಹೊಲ ತೋರಿಸೋಣ ಹೇಗಿರುತ್ತೆ ಅಂತ. ಕಾಣಿಸ್ತಿದೆಯಲ್ಲ, ಇದೆಲ್ಲ ತೊಗರಿ ಬೇಳೆ ಗಿಡ, ತೊಗರಿ ಬೇಳೆದಿದೆಯಲ್ಲ ಕಾಣಿಸ್ತಿದೆಯಲ್ಲ ತೊಗರಿ ಬೇಳೆ. ಮತ್ತೆ ಕಾಣಿಸ್ತಿದೆಯಲ್ಲ, ಇದು ಅಲ್ಸಂದೆ ಕಾಳಿಂದು ಗಿಡ.
ಅಂತ. ಸೊ ಇಷ್ಟಿದೆ, ಮುಂದೆ ಜೋಳದ ಇರ್ಬೇಕು, ತೋರಿಸ್ತೀನಿ ಅದು. ಇವನು ನನ್ನ ತಮ್ಮ ನೋಡಿದ್ರಲ್ಲ ಕಾಡ್ಗಲ್ ರೆಸಾರ್ಟಲ್ಲಿ ಬಂದಿದ್ದಲ್ಲ, ಸೊ ಅವ್ರ ಜಮೀನೇ ಇದು ನೋಡಿ. ಊರಿಗೆ ಬಂದು ಕಪ್ಪಗಾಗ್ಬಿಟ್ಟಿದ್ದಾನೆ. ಬೆಂಗಳೂರಲ್ಲಿ ಇದೆ, ಎಷ್ಟು ಬೆಳ್ಳಗಿದ್ದ ಅವಾಗ, ತಿಂಗಳಿಗೆ ಕಪ್ಪಗಾಗ್ಬಿಟ್ಟಿದ್ದ. ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಆಗಲೇ, ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವರೂರು ತಿಮ್ಮಾಪುರಮ್ಮು, ಇದು ಹಿಂದೂಪುರ್ ಡಿಸ್ಟಿಕ್ಟಿಗೆ ಬರುತ್ತೆ. ಸಾರಿ, ಅನಂತಪುರ್ ಡಿಸ್ಟ್ರಿಕ್ಟಿಗೆ ಬರುತ್ತೆ. ಚೆನ್ನೈ ಕೊತ್ತಪಲ್ಲಿ ತಾಲೂಕು, ಮತ್ತೆ ಇದು ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಸೊ ಕರ್ನಾಟಕ ಪಾವಗಡಗೆ ನಿಯರ್. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ, ಸೊ ಸ್ವಲ್ಪ ತಮ್ಮಂದ್ರ ಜೊತೆ ಬಿಗಿ ಇದ್ದು ಹಂಗೆ ಮಲ್ಕೊಂಡ್ಬಿಟ್ರು ಊಟ ಮಾಡಿದ ತಕ್ಷಣ. ಸೊ ಇವತ್ತು ಮಂಡೇ ಮಾರ್ನಿಂಗ್, 10:00 ಆಗಿದೆ. ಸೊ ಇವಾಗ ಮತ್ತೆ ಮಧ್ಯಾಹ್ನದಿಂದ ಅಪ್ಪನೂರಿಗೆ ಹೋಗ್ತಿದ್ದೀವಿ. ಸೊ ಅಲ್ಲೇ ಸ್ಟೇ ಆಗ್ತೀವಿ ಇನ್ 1 ವೀಕು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.